ಪ್ರೀತಿಯ ವಿದ್ಯಾರ್ಥಿಗಳಿಗೆ ಎಂಟನೇ ತರಗತಿಯ ತೃತೀಯ ಭಾಷಾ ಕನ್ನಡ ತರಗತಿಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ಬಿಡುಭ್ರಮೆಯ ಎನ್ನುವಂತಹ ಪದ್ಯಭಾಗದಲ್ಲಿ ಕೃತಿಕಾರರ ಪರಿಚಯವನ್ನು ಗಮನಿಸುವ ಬಿಟಿ ಲಲಿತನಾಯಕ್. ಶ್ರೀಮತಿ ಬಿಟಿ ಲಲಿತನಾಯಕ್ ಅವರು ಚಿಕ್ಕಮಗಳೂರು ಜಿಲ್ಲೆಯ ತಂಗಲಿ ತಾಂಡ್ಯದಲ್ಲಿ 1945ರಲ್ಲಿ ಜನಿಸಿದರು. ಇವರು ವಿಧಾನ ಪರಿಷತ್ ಸದಸ್ಯರಾಗಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾಗಿ ಸೇವೆ ಸಲ್ಲಿಸಿದರು. ಇವರು ದಲಿತ ಸಾಹಿತ್ಯಕ್ಕೆ ಶಕ್ತಿ ತುಂಬುತ್ತಿರುವ ಕವಯಿತ್ರಿ. ಚಂದ್ರ ಪರಾಭವ, ಭಟ್ಟನ ಕನಸು, ನೆಲೆ ಬೆಲೆ, ಇದೇ ಕೂಗು, ಮತ್ತೆ ಮತ್ತೆ ಇವು ಇವರ ಪ್ರಮುಖ ಕೃತಿಗಳು. ಅಲ್ಲದೆ ಮಕ್ಕಳ ಕಥೆ, ರೇಡಿಯೋ ನಾಟಕಗಳನ್ನು ಇವರು ರಚಿಸಿದ್ದಾರೆ. ಹಾಗೆ ಬಿಡುಭ್ರಮೆಯ ಪದ್ಯಭಾಗವನ್ನು ಇವರ ಇದೇ ಕೂಗು ಮತ್ತೆ ಮತ್ತೆ ಎಂಬ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಈಗ ಅವರ ಜನ್ಮ ಕಾಲ ಯಾವಾಗ 1945ರಲ್ಲಿ ಅವರು ಜನಿಸಿದ್ದಾರೆ. ಜನ್ಮಕಾಲ 1945ರಲ್ಲಿ ಜನಿಸಿದ್ದಾರೆ. ನೆಕ್ಸ್ಟ್ ಜನ್ಮಸ್ಥಳ ಚಿಕ್ಕಮಗಳೂರು ಜಿಲ್ಲೆಯ ತಂಗಲಿ ತಾಂಡ್ಯದಲ್ಲಿ ಜನಿಸಿದ್ದಾರೆ. ನೆಕ್ಸ್ಟ್ ಇವರ ಒಂದು ಕೃತಿಗಳನ್ನು ನೋಡೋದಾದರೆ ಚಂದ್ರ ಪರಾಭವ ಕೃತಿಗಳು ಚಂದ್ರ ಪರಾಭವ ಪರಾಭವ. ನೆಕ್ಸ್ಟ್ ಭಟ್ಟನ ಕನಸು ನೆಲೆ ಬೆಲೆ ಇದೇ ಕೂಗು ಮತ್ತೆ ಮತ್ತೆ ಇದೆಲ್ಲವೂ ಸಹ ಅವರ ಕೃತಿಗಳಾಗಿವೆ. ಮಕ್ಕಳ ಕತೆ ಹಾಗೆ ರೇಡಿಯೋ ನಾಟಕಗಳನ್ನು ಸಹ ಇವರು ಬರೆದಿದ್ದಾರೆ. ಅದೇ ರೀತಿ ಈ ಒಂದು ಬಿಡುಭ್ರಮೆಯ ಎನ್ನುವಂತಹ ಪದ್ಯಭಾಗವನ್ನು ಯಾವುದರಿಂದ ಆರಿಸಿಕೊಳ್ಳಲಾಗಿದೆ ಅಂದರೆ ಇದೇ ಕೂಗು ಮತ್ತೆ ಮತ್ತೆ ಎನ್ನುವಂತಹ ಒಂದು ಕೃತಿಯಿಂದ ಯಾವುದನ್ನು ಈ ಬಿಡುಭ್ರಮೆಯ ಎನ್ನುವಂತಹ ಕೃತಿ ಇದನ್ನು ಆರಿಸಿಕೊಳ್ಳಲಾಗಿದೆ. ಈಗ ಪದಗಳ ಅರ್ಥವನ್ನು ನೋಡುವ, ಇದು ಗೊತ್ತಾಯ್ತಲ್ಲ ಮಕ್ಕಳೇ, ಹೇಗೆ ಜನ್ಮಕಾಲ 1945ರಲ್ಲಿ ಜನಿಸಿದ್ದಾರೆ, ಅದೇ ರೀತಿ ಜನ್ಮಸ್ಥಳ ಚಿಕ್ಕಮಗಳೂರು ಜಿಲ್ಲೆಯ ತಂಗಲಿ ತಾಂಡ್ಯದಲ್ಲಿ ಯಾರು ಜನಿಸಿದ್ದಾರೆ, ಬಿ ಟಿ ಲಲಿತನಾಯಕ್ ಅವರು ಜನಿಸಿದ್ದಾರೆ. ಅದೇ ರೀತಿ ಕೃತಿಗಳು ನೋಡೋದಾದರೆ ಚಂದ್ರ ಪರಾಭವ, ಭಟ್ಟನ ಕನಸು, ನೆಲೆ ಬೆಲೆ, ಹಾಗೆ ಇದೇ ಕೂಗು ಮತ್ತೆ ಮತ್ತೆ ಎಂಬಂತಹ ಒಂದು ಕೃತಿಗಳನ್ನು ಬರೆದಿದ್ದಾರೆ. ಈ ಇದೇ ಕೂಗು ಮತ್ತೆ ಮತ್ತೆ ಎನ್ನುವಂತಹ ಒಂದು ಕೃತಿಯಿಂದ ಯಾವುದನ್ನು ಆರಿಸಲಾಗಿದೆ, ಬಿಡುಭ್ರಮೆಯ ಎನ್ನುವಂತಹ ಪದ್ಯವನ್ನು ಆರಿಸಿಕೊಳ್ಳಲಾಗಿದೆ. ಹಾಗೆಯೇ ಇವರು ಬಿ ಟಿ ಲಲಿತನಾಯಕ್ ಅವರು ರೇಡಿಯೋ ಕತೆ ಮತ್ತು ರೇಡಿಯೋ ನಾಟಕ ಮತ್ತು ಕತೆಗಳನ್ನು, ಅನೇಕ ಮಕ್ಕಳ ಕತೆಗಳನ್ನು ಸಹ ಅವರು ಬರೆದಿದ್ದಾರೆ. ಈಗ ಪದಗಳ ಅರ್ಥ ನೋಡುವ, ಪದಗಳ ಅರ್ಥ ಪದಗಳ ಅರ್ಥ
ಪದಗಳ ಅರ್ಥ. ಅಣು ಅಂದರೆ ಅಣು ಅಂದರೆ ಕಣ. ನೆಕ್ಸ್ಟ್ ಒಗಟು ಅಂದರೆ ಸುಲಭವಾಗಿ ಅರ್ಥ, ಹೇಳಲಾಗದ ಮಾತು. ಒಗಟು ಅಂದರೆ ಒಗಟು, ಒಗಟು ಅಂದರೆ ಅಂತ ಸುಲಭವಾಗಿ ಸುಲಭವಾಗಿ ಅರ್ಥ, ಸುಲಭವಾಗಿ ಅರ್ಥವನ್ನು ಹೇಳಲಿಕ್ಕಾಗುವುದಿಲ್ಲ, ಸುಲಭವಾಗಿ ಅರ್ಥ ಹೇಳಲಾಗದ ಮಾತು. ಅರ್ಥ ಹೇಳಲಾಗದ ಹೇಳಲಾಗದ ಮಾತು. ನೆಕ್ಸ್ಟ್ ಭ್ರಮೆ ಅಂದರೆ ಭ್ರಾಂತಿ. ಭ್ರಮೆ ಭ್ರಮೆ ಅಂದರೆ ಅಂದರೆ ಭ್ರಾಂತಿ ಭ್ರಾಂತಿ ಭ್ರಮೆ ಅಂದರೆ ಭ್ರಾಂತಿ. ನೆಕ್ಸ್ಟ್ ಭುವಿ ಭೂಮಿ. ಭುವಿ ಭೂಮಿ ಇದು ತತ್ಸಮ ತದ್ಭವ ಸಾಕ್ತದೆ. ಭುವಿ ಭೂಮಿ. ನೆಕ್ಸ್ಟ್ ಮಿಗಿಲು ಶ್ರೇಷ್ಠ. ಮಿಗಿಲು ಅಂದರೆ ಶ್ರೇಷ್ಠ ಶ್ರೇಷ್ಠ. ನೆಕ್ಸ್ಟ್ ಸಾಟಿ ಅಂದರೆ ಸಮ. ಸಾಟಿ ಅಂದರೆ ಸಮ. ಈ ರೀತಿಯಾಗಿ ಪದಗಳ ಅರ್ಥ. ಅಣು ಅಂದರೆ ಕಣ, ಕಣ ರೂಪದಲ್ಲಿ ಅಂದರೆ ಸಣ್ಣ ಸಣ್ಣ ಕಣ. ಅದೇ ರೀತಿ ಒಗ್ಗಟ್ಟು ಅಂದರೆ ಸುಲಭವಾಗಿ ಅರ್ಥ ಹೇಳಲಾಗದ ಮಾತು. ಆ ಒಗ್ಗಟ್ಟನ್ನು ಸುಲಭವಾಗಿ ನಮಗೆ ಅರ್ಥ ಹೇಳಲಿಕ್ಕೆ ಆಗುವುದಿಲ್ಲ, ಅಂತಹ ಒಂದು ಮಾತಿಗೆ ನಾವು ಒಗ್ಗಟ್ಟು ಅಂತ ಹೇಳಿ ಕರಿತೇವೆ. ಅದೇ ರೀತಿ ಭ್ರಮೆ ಅಂದರೆ ಭ್ರಾಂತಿ, ಭ್ರಾಂತಿ ಉಂಟಾಗುವುದು ಭ್ರಮೆ. ಭುವಿ ಅಂದರೆ ಭೂಮಿ, ಮಿಗಿಲು ಅಂದರೆ ಶ್ರೇಷ್ಠ, ಸಾಟಿ ಅಂದರೆ ಸಮ. ಈ ರೀತಿಯಾಗಿ ಪದಗಳ ಅರ್ಥ. ನೆಕ್ಸ್ಟ್ ನೋಡುವ ಪ್ರವೇಶ ಭಾಗ. ಸಮಾಜ ಜೀವಿಯಾದ ಮಾನವನಿಗೆ ಬೇರೆಲ್ಲರಿಗಿಂತಲೂ ತಾನೇ ಹೆಚ್ಚು, ತಾನು ಮಾಡಿದುದೇ ಆಡಿದುದೇ ದೊಡ್ಡದು ಎಂಬ ಭಾವ ಸಹಜವಾಗಿ ಇರುತ್ತದೆ. ಆದರೆ ಪ್ರಕೃತಿಯ ಒಂದು ಭಾಗವಾಗಿರುವ ಮಾನವ ತನ್ನ ಸುತ್ತ ಇರುವ ಇತರ ಎಲ್ಲವನ್ನು ನೋಡಿ ತನ್ನ ಅಹಂಕಾರವನ್ನು ಮರೆತು ತನ್ನನ್ನು ತಿದ್ದಿಕೊಳ್ಳಬೇಕು. ತನಗಾಗಿ ಮಾತ್ರ ಬದುಕಿದರೆ ಸಾಲದು, ಇತರರಿಗಾಗಿ ಬದುಕಬೇಕು. ತನಗಿಂತ ಇತರರು ಹಿರಿಯರು ಎಂಬುದನ್ನು ಮನಗಾಣಬೇಕು. ತಾನು ಮಾತ್ರ ಮೇಲು ಎಂಬ ಭ್ರಮೆಯಿಂದ ಹೊರಬರಬೇಕು ಎಂಬುದೇ ಈ ಪದ್ಯದ ಆಶಯವಾಗಿದೆ. ಸಮಾಜ ಜೀವಿಯಾದ ಮಾನವನಿಗೆ ಬೇರೆಲ್ಲರಿಗಿಂತಲೇ ಇಂತಲೂ ತಾನೇ ಹೆಚ್ಚು, ತಾನು ಮಾಡಿದುದೇ ಆಡಿದುದೇ ದೊಡ್ಡದು ಎಂಬ ಭಾವ ಸಹಜವಾಗಿ ಇರುತ್ತದೆ. ಈಗ ಸಮಾಜದಲ್ಲಿ ಏನು, ಈಗ ಮನುಷ್ಯ ಏನು ಒಂದು ವಿಶಿಷ್ಟವಾದ ಶಕ್ತಿಯನ್ನು ಹೊಂದಿದ್ದಾನೆ. ಮನುಷ್ಯನಿಗೆ ಆ ಬಾಕಿ ಪ್ರಾಣಿಗಳಿಗಿಂತ ಹೆಚ್ಚು ಒಂದು ಬುದ್ಧಿಶಕ್ತಿಯನ್ನು ಇರ್ಬೋದು, ಅಥವಾ ಆ ಮಾತನಾಡುವಂತಹ ಶಕ್ತಿ ಇರ್ಬೋದು, ಅಥವಾ ಅವನಿಗೆ ಕೆಲಸ ಮಾಡುವಂತಹ ಶಕ್ತಿ, ಅದರ ಆ ರೀತಿಯಾಗಿ ಬೇರೆ ಬೇರೆ ತರಹದ ಒಂದು ಏನು ಅವನಿಗೆ ಆಲೋಚನೆ ಮಾಡುವ ಶಕ್ತಿ, ಈ ರೀತಿಯಾಗಿ ಬೇರೆ ಬೇರೆ ಒಂದು ವಿಶಿಷ್ಟ ಸಾಮರ್ಥ್ಯವನ್ನು ಹೊಂದಿದ್ದಾನೆ. ಪ್ರತಿಯೊಬ್ಬ ಮಾನವನು ಸಹ ಅವನದೇ ಆದ ಸಾಮರ್ಥ್ಯವನ್ನು ಹೊಂದಿರ್ತಾನೆ. ಆದರೆ ಆ ಸಾಮರ್ಥ್ಯ ಇದೆ ಎಂಬುದಾಗಿ ಅವನು ಅಹಂಕಾರ ಪಟ್ಟುಕೊಳ್ಳುತ್ತಾನೆ. ಕೆಲವು ಮಾನವರು ಏನು ಮಾಡ್ತಾರೆ, ತಮಗೆ ಎಲ್ಲ ಏನು ದೇವರು ಕರುಣಿಸಿದ್ದಾರೆ ಎನ್ನುವಂತಹ ಒಂದು ಅಹಂಕಾರದಿಂದ ತಾನೇ ಶ್ರೇಷ್ಠ, ತನಗಿಂತ ಶ್ರೇಷ್ಠರು ಯಾರೂ ಇಲ್ಲ ಎಂಬುದಾಗಿ ಅಹಂಕಾರ ಯಾವ ರೀತಿ ಪಟ್ಕೊಳ್ತಾರೆ ಎನ್ನುವಂತಹದನ್ನು ಈ ಬೀಡು ಭ್ರಮೆಯ ಈ ಪದ್ಯದಲ್ಲಿ ಹೇಳಿದ್ದಾರೆ. ಆದರೆ ಪ್ರಕೃತಿ ಒಂದು ಭಾಗವಾಗಿರುವ ಮಾನವ ತನ್ನ ಸುತ್ತ ಇರುವ ಇತರ ಎಲ್ಲವನ್ನು ನೋಡಿ ತನ್ನ ಅಹಂಕಾರವನ್ನು ಮರೆತು ತನ್ನನ್ನು ತಿದ್ದಿಕೊಳ್ಳಬೇಕು. ಪ್ರಕೃತಿಯು ಏನು ಮಾಡ್ತದೆ, ಪ್ರಕೃತಿ ಎಲ್ಲವನ್ನು ಸಹ ನಮಗೆ ಒದಗಿಸ್ತದೆ. ಮಾನವನಿಗೆ ಏನು, ಅವನಿಗೆ ಜೀವನಕ್ಕೆ ಏನು ಬೇಕಾ, ಮಾನವನಿಂದ ಒಬ್ಬನಿಂದ ಏನೂ ಸಹ ಮಾಡಲು ಸಾಧ್ಯವಿಲ್ಲ.
ಅದು ಎಲ್ಲ ಒಂದು ಪ್ರಕೃತಿ ಇರ್ಬೋದು ಅಥವಾ ಬೇರೆ ಬೇರೆ ತರಹದ ಒಂದು ಸಹಾಯದಿಂದ ಏನಾಗ್ತದೆ ಅಲ್ಲಿ ಅವನು ಮಾನವನು ತನ್ನ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ. ಆದರೆ ಮಾನವನ ಏನು ಮಾಡ್ತಾನೆ, ತಾನು ಒಬ್ಬನೇ ಶ್ರೇಷ್ಠ ಎಂಬುದಾಗಿ, ತಾನೇ ಎಲ್ಲವನ್ನು ಸಹ ಮಾಡಿದ್ದು, ಎಲ್ಲ ಸಾಧನೆಯನ್ನು ತಾನು ಒಬ್ಬನೇ ಮಾಡಿದ್ದು ಎಂಬುದಾಗಿ ಏನು ಮಾಡ್ತಾನೆ, ಅಹಂಕಾರ ಪಟ್ಟುಕೊಳ್ತಾನೆ. ಆ ರೀತಿ ಅಹಂಕಾರವನ್ನು ಬಿಟ್ಟು ತನ್ನನ್ನು ತಾನು ತಿದ್ದಿಕೊಳ್ಬೇಕು ಎನ್ನುವಂತಹದ್ದು ಈ ಪದ್ಯದಲ್ಲಿ ಹೇಳಿದ್ದಾರೆ. ತನಗಾಗಿ ಮಾತ್ರ ಬದುಕಿದರೆ ಸಾಲದು, ಇತರರಿಗಾಗಿ ಬದುಕಬೇಕು. ತನಗಾಗಿ ತಾನು ಸ್ವಾರ್ಥ, ತಾನು ಮಾತ್ರ ಬದುಕಬೇಕು, ಇತರರ ಬಗ್ಗೆ ಯಾವುದೇ ಒಂದು ಸಹನೆ ಇಲ್ಲ, ಕಾಳಜಿ ಇಲ್ಲ. ಅದೇ ರೀತಿ ಇತರರನ್ನು ಯಾವುದೇ ಕಾರಣಕ್ಕೂ ಅವರ ಇತರರ ಬಗ್ಗೆ ಏನು ಸಹ ಒಂದು ಪ್ರೀತಿಯನ್ನು ತೋರಿಸದೇ ಇರುವಂಥದ್ದು ಇರ್ಬೋದು. ಈ ತಾನೇ ಶ್ರೇಷ್ಠ ಎಂಬುದಾಗಿ ಅಹಂಕಾರ ಪಟ್ಕೊಳ್ಳುವಂಥದ್ದು, ಈ ರೀತಿ ತನಗಿಂತ ಇತರರು ಹಿರಿಯರು ಎಂಬುದನ್ನು ಮನಗಾಣಬೇಕು. ತಾನು ಮಾತ್ರ ಮೇಲು ಎಂಬ ಭ್ರಮೆಯಿಂದ ಹೊರಬರಬೇಕು. ತಾನು ಮಾತ್ರ ಮೇಲು ಎನ್ನುವಂತಹ ಭ್ರಮೆ ಅಂದ್ರೇನು ಹೇಳಿದೆ ನಾನು, ಭ್ರಾಂತಿ. ಭ್ರಾಂತಿಯಿಂದ ಏನು ಮಾಡಬೇಕು, ಹೊರಬರಬೇಕು ಅಂತ ಹೇಳಿ ಈ ಪದ್ಯದಲ್ಲಿ ಹೇಳಿದ್ದಾರೆ. ಇಲ್ಲಿ ಪದ್ಯಭಾಗ ನೋಡುವ, ನಾ ಮೇಲಿನವನು ಬಲು ದೊಡ್ಡವನು ಎಂದು ಮೆರೆದಾಡಬೇಡ ಗೆಳೆಯ, ನಾ ಮೇಲಿನವನು ಬಲು ದೊಡ್ಡವನು ಎಂದು ಮೆರೆದಾಡಬೇಡ ಗೆಳೆಯ, ನಿನಗಿಂತ ಮಿಗಿಲವರು ಇದ್ದಾರು ಗುವಿಯಲ್ಲಿ, ಸುಳ್ಳು ಭ್ರಮೆಯಲ್ಲಿ ನೀ ಮುಳುಗಬೇಡ, ನಾ ಮೇಲಿನವನು ಬಲು ದೊಡ್ಡವನು ಎಂದು ಮೆರೆದಾಡಬೇಡ ಗೆಳೆಯ, ಬಲು ದೊಡ್ಡ ಚಂದಿರನು ಇರುಳೆಲ್ಲ ಬೆಳಗುವನು, ಮರೆಯಾಗುವನು ಹಗಲ ಕಿರಣದಲ್ಲಿ, ಉರಿಯುವನು ಸೂರ್ಯ ಅವಗಿಂತ ಹಿರಿಯ, ಕಳೆದು ಹೋಗುವನು ಇರುಳ ಸೆರಗಿನಲ್ಲಿ, ನಾ ಮೇಲಿನವನು ಬಲು ದೊಡ್ಡವನು ಎಂದು ಮೆರೆದಾಡಬೇಡ ಗೆಳೆಯ, ಗ್ರಹ ತಾರೆಗಳ ಹೊತ್ತ ಗಗನಕ್ಕೆ ಮಿಗಿಲುಂಟೆ, ಸಾರಿ ಹೇಳಿತೆ ತಾ ಮಿಗಿಲು ಎಂದು, ಅಣವಲ್ಲಿ ಅಣುವಾದ ಕಣ್ಣಿದ್ದು ಕುರುಡಾದ ನೀ ಕೂಗಬಹುದು ಹಾಗೆಂದು, ಜನನ ಮರಣದ ಒಗಟ ಬಿಚ್ಚಿ ಹೇಳುವೆಯ ನೀನು, ಲೋಕದೋಳಿತಿಗೆ ನಿನ್ನ ಕಾಣ್ಕೆಯೇನು, ಹೇಳು ಗೆಳೆಯನೇ ಹೇಳು ಎದೆ ತಟ್ಟಿ ಹೇಳು, ಪ್ರಕೃತಿಯ ಹಿರಿತನಕ್ಕೆ ನೀ ಸಾಟಿಯೇನು, ನಾ ಮೇಲಿನವನು ಬಲು ದೊಡ್ಡವನು ಎಂದು ಮೆರೆದಾಡಬೇಡ ಗೆಳೆಯ, ನಿನಗಿಂತ ಮಿಗಿಲವರು ಇದ್ದಾರು ಭುವಿಯಲ್ಲಿ, ಸುಳ್ಳು ಭ್ರಮೆಯಲ್ಲಿ ನೀ ಮುಳುಗಬೇಡ, ನಾ ಮೇಲಿನವನು ಬಲು ದೊಡ್ಡವನು ಎಂದು ಮೆರೆದಾಡಬೇಡ ಗೆಳೆಯ. ಇದರಲ್ಲಿ ಏನು ಭಾವಾರ್ಥ ಅಂದರೆ, ನಾ ಮೇಲಿನವನು ಬಲು ದೊಡ್ಡವನು ಎಂದು ಮೆರೆದಾಡಬೇಡ ಗೆಳೆಯ, ನಿನಗಿಂತ ಮಿಗಿಲವರು ಇದ್ದಾರು ಭುವಿಯಲ್ಲಿ, ಸುಳ್ಳು ಭ್ರಮೆಯಲ್ಲಿ ನೀ ಮುಳುಗಬೇಡ. ಅಂದ್ರೇನು, ನಾ ಮೇಲಿನವನು, ಅಹಂಕಾರ ಪಟ್ಟುಕೊಳ್ಳುವಂಥದ್ದು, ನಾನು ಎಲ್ಲರಿಗಿಂತಲೂ ಶ್ರೇಷ್ಠ, ತಾನು ಎಲ್ಲರಿಗಿಂತಲೂ ನನ್ನ ಮುಂದೆ ಯಾರೂ ಸರಿಸಾಟಿ ಇಲ್ಲ, ಯಾರೂ ನಿಲ್ಲಿಕ್ಕೆ ಸಾಧ್ಯ ಇಲ್ಲ, ಆ ರೀತಿಯಾದಂತಹ ಒಂದು ಭಾವನೆಯನ್ನು ಮನುಷ್ಯನು ಬೆಳೆಸಿಕೊಳ್ಳುವಂಥದ್ದು. ಅದೇ ಈ ಪ್ರಪಂಚದಲ್ಲಿ ಎಷ್ಟೋ ಮಂದಿ ಸಾಧನೆಯನ್ನು ಮಾಡ್ತಾರೆ, ಆ ಸಾಧನೆಯ ಬಗ್ಗೆ ಆಲೋಚಿಸದೆ, ಅಂದರೆ ಈ ಪ್ರಕೃತಿಯು ನಮಗೆ ಏನು ಕೊಟ್ಟಿತು, ಪ್ರಕೃತಿ ಯುಗ ನಮಗೆ ಈಗ ಮಳೆ ಕೊಡುವಂಥದ್ದು ಇರ್ಬೋದು ಪ್ರಕೃತಿ, ಆ ಪ್ರಕೃತಿ ಇಲ್ಲದೆ ಹೋದರೆ ಏನಾಗ್ತದೆ, ಆ ಮನುಷ್ಯನೆಂಬುದೇನು ಅವನು ಕಣ, ಕಣ ಮಾತ್ರ. ಆದ್ದರಿಂದಾಗಿ ಎಲ್ಲವೂ ಎಲ್ಲರ ಒಂದು ಸಹಾಯದಿಂದ ಮಾತ್ರ ಏನಾಗುವಂಥದ್ದು, ಆ ಮನುಷ್ಯನು ಬೆಳೆಯಲಿಕ್ಕೆ ಸಾಧ್ಯವಾಗಲಿಕ್ಕೆ ಸಾಧ್ಯ. ಆದ್ದರಿಂದಾಗಿ ಮನುಷ್ಯನು ನಾ ಮೇಲಿನವನು, ಎಲ್ಲರಿಗಿಂತ ನಾನೇ ಶ್ರೇಷ್ಠ, ನಾನೇ ಶ್ರೇಷ್ಠ ಎಂಬುದಾಗಿ ಅಹಂಕಾರ ಪಟ್ಟುಕೊಳ್ಬಾರ್ದು. ಅಹಂಕಾರ ಪಟ್ಟುಕೊಂಡು ಏನು ಮಾಡ್ತಾರೆ, ಸ್ವಲ್ಪ ಕಲಿತು ಅಥವಾ ಏನು ಒಂದು ಒಂದು ಕೆಲಸ ದೊರಕಿದ ಕೂಡಲೇ ಏನಾಗ್ತದೆ, ಅತ್ಯಂತ ಶ್ರೇಷ್ಠ ಕೆಲಸ ಅಥವಾ ಉನ್ನತ ಸಿಕ್ಕಿದ ಸ್ಥಾನ ಸಿಕ್ಕಿದ ಕೂಡಲೇ ಕೆಲವರಿಗೆ ಅಹಂಕಾರ ಉಂಟಾಗ್ತದೆ, ತಾನು ಬರುವ ದಾರಿಯನ್ನು ಮರೆತು ಹೋಗ್ತಾರೆ, ತಾನು ಬಂದ ಎಷ್ಟು ಕಷ್ಟಪಟ್ಟು ಬಂದಿದ್ದೇನೆ ಮೇಲೆ ಅಂಥೇಳಿ ಅವರು ಆ ದಾರಿಯನ್ನು ಮರೆತು ಅಹಂಕಾರದಿಂದ ಮೆರೆತಾರೆ. ಆದ್ದರಿಂದಾಗಿ ಏನು ಮಾಡ್ತಾರೆ,
ಹಿರಿಯರಿಗೆ ಇರ್ಬೋದು ಅಥವಾ ತಮ್ಮ ಗುರುಗಳಿಗೆ ಇರ್ಬೋದು ಆ ರೆಸ್ಪೆಕ್ಟನ್ನು ಕೊಡೋದಿಲ್ಲ, ಗೌರವವನ್ನು ಕೊಡದೆ ಅವರೆಲ್ಲರನ್ನು ಸಹ ಮರೆತು ತಾನೇ ಶ್ರೇಷ್ಠ, ಮನುಷ್ಯತ್ವ ಎಂಬುದನ್ನು ಮನುಷ್ಯತ್ವವು ಸಹ ಇರುವುದಿಲ್ಲ. ಅಂತಹವರು ಈ ಸಮಾಜದಲ್ಲಿ ಎಷ್ಟೋ ಮಂದಿ ಇದ್ದಾರೆ. ಅಹಂಕಾರ ಪಟ್ಟುಕೊಂಡು ತಾನೇ ಶ್ರೇಷ್ಠ, ತಾನೇ ಎಲ್ಲರಿಗಿಂತ ಮಿಗಿಲು ಎಂಬುದಾಗಿ ಅಹಂಕಾರವನ್ನು ಪಟ್ಟುಕೊಂಡು ಬೇರೆ ಯಾರೂ ಈ ಪ್ರಪಂಚದಲ್ಲಿ ನನಗಿಂತ ಶ್ರೇಷ್ಠರು ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಅಹಂಕಾರವನ್ನು ಪಟ್ಟುಕೊಳ್ಳುವಂತಹ ಎಷ್ಟೋ ಜನರು ಇದ್ದಾರೆ ಎಂಬುದಾಗಿ ಭೇಟಿ ಲಲಿತ ನಾಯಕ್ ಅವರು ಹೇಳ್ತಾರೆ. ನಾ ಮೇಲಿನವನು ಬಲು ದೊಡ್ಡವನು, ಎಲ್ಲರಿಗಿಂತ ಹಿರಿಯ, ಹಿರಿಯ ಅಂದರೆ ಸ್ಥಾನದಲ್ಲಿ ಇರ್ಬೋದು ಅಥವಾ ಶ್ರೀಮಂತಿಕೆಯಲ್ಲಿ ಇರ್ಬೋದು ಅಥವಾ ಬುದ್ಧಿವಂತಿಕೆಯಲ್ಲಿ ಇರ್ಬೋದು. ಅದೇ ರೀತಿ ತನ್ನಷ್ಟು ಏನು ಸುಂದರ, ತನ್ನಷ್ಟು ಏನು ಪರ್ಸನಾಲ್ಟಿ ಯಾರಿಗೂ ಇಲ್ಲ ಈ ಪ್ರಪಂಚದಲ್ಲಿ, ಯಾರಿಗೂ ಇಲ್ಲ, ನಾನೇ ಶ್ರೇಷ್ಠ ಎಂಬುದಾಗಿ ಅವನೇನು ಮಾಡ್ತಾನೆ, ತನ್ನ ಒಳಗೊಳಗೆ ಅಹಂಕಾರವನ್ನು ಪಟ್ಕೊಳ್ಳೋದು, ಬೇರೆಯವರಿಗೆ ಗೌರವವನ್ನು ಕೊಡದೇ ಇರುವಂಥದ್ದು, ಬೇರೆಯವರಿಗೆ ಸಹಾಯ ಮಾಡದೇ ಇರುವಂಥದ್ದು, ಸಮಾಜದೊಳಗೆ ಬೆರೆಯದೇ ಇರುವಂಥದ್ದು ಇರ್ಬೋದು, ತಾನೇ ಎಲ್ಲರಿಗಿಂತ ಒಂದು ಏನು ಎಲ್ಲ ಕೆಲಸದಲ್ಲಿಯೂ ಇರ್ಬೋದು, ಎಲ್ಲ ಸಾಧನೆಯನ್ನು ತಾನೇ ಮಾಡಿದ್ದು ಎಂಬುದಾಗಿ ಅಹಂಕಾರ ಪಟ್ಕೊಳ್ತಾ ಇರ್ತಾನೆ ಮನುಷ್ಯ. ಆದರೆ ಅಂತ ಹಾಗೆ ಮೆರೆದಾಡಬೇಡ ಅಂಥೇಳಿ ಇಲ್ಲಿ ಬಿ ಟಿ ಲಲಿತ ನಾಯಕ್ ಅವರು ಹೇಳುವಂಥದ್ದು. ಮೆರೆದಾಡಬೇಡ ಗೆಳೆಯ, ನಿನಗಿಂತ ಮಿಗಿಲವರು, ನೀನು ಸಾಧನೆ ಮಾಡಿದ್ದಿ ಆದರೆ ನಿನಗಿಂತಹ ಮಿಗಿಲಾದವರು, ನಿನಗಿಂತ ಶ್ರೇಷ್ಠರಾದವರು ಈ ಭೂಮಿಯಲ್ಲಿ ಇದ್ದಾರೆ, ಬೇರೆಯವರು ಸಿದ್ದಾರೆ, ಪ್ರಕೃತಿಯಲ್ಲೂ ಇದ್ದಾರೆ, ಸಮಾಜದಲ್ಲಿಯೂ ಸಹ ಇದ್ದಾರೆ. ಆದ್ದರಿಂದಾಗಿ ನೀನು ಬೇರೆಯವರನ್ನು ನೋಡಿ ಸ್ವಲ್ಪ ಯಾರೆಲ್ಲ ನಿಮ್ಮ ಸಹಾಯ ಮಾಡಿದ್ದಾರೆ, ಯಾರೆಲ್ಲ ನಿಮ್ಮ ಹಿಂದೆ ಇದ್ದಾರೆ ಎಂಬುದಾಗಿ ನೋಡಬೇಕು, ಸ್ವಲ್ಪ ವೀಕ್ಷಿಸಬೇಕು. ಆಗ ಮಾತ್ರ ಗೊತ್ತಾಗುವಂಥ ನೀನು ಇಷ್ಟು ಸಾಧನೆ ಮಾಡಲಿಕ್ಕೆ ಯಾರೆಲ್ಲ ಕಾರಣರಿದ್ದಾರೆ ಅಂಥೇಳಿ. ಈಗ ನಾವು ಪ್ರಕೃತಿಯಲ್ಲಿ ಆ ಒಂದು ಪ್ರಕೃತಿಯನ್ನು ನಮ್ಮ ಸ್ವಾರ್ಥದಿಂದ ನಾಶ ಮಾಡ್ತೇವೆ. ಆ ಪ್ರಕೃತಿ ಏನು ಮಾಡ್ತದೆ ನಮಗೆ, ಈಗ ಒಂದು ಮಾವಿನ ಮರಕ್ಕೆ ನಾವು ಕಲ್ಲನ್ನು ಎಸಿತೇವೆ, ಅದು ವಾಪಸ್ ನಮಗೆ ಕಲ್ಲನ್ನು ಕೊಡುವುದಿಲ್ಲ, ಅದರಲ್ಲಿದ್ದಂತಹ ಮಾವಿನ ಕಾಯ ಅಥವಾ ಮಾವಿನ ಹಣ್ಣನ್ನು ಏನು ಮಾಡ್ತದೆ ನಮಗೆ ಕೊಡ್ತದೆ. ಎಷ್ಟು ಸಹಾಯವನ್ನು ಮಾಡ್ತದೆ ಈ ಪ್ರಕೃತಿ, ಮಳೆಯನ್ನು ತರ್ತದೆ. ಒಂದು ವೇಳೆ ಮಳೆ ಇಲ್ಲದಿದ್ದರೆ ಏನಾಗ್ತದೆ, ಅಲ್ಲಿ ಭೂಮಿಯು ಬರಡಾಗಿ ಹೋಗ್ತದೆ. ಭೂಮಿಯು ಬರಡಾಗಿ ಹೋದರೆ ಅಲ್ಲಿ ನಮಗೆ ಏನಿರುವುದಿಲ್ಲ, ಬೆಳೆಗಳು ಇರುವುದಿಲ್ಲ, ರೈತರು ಬೆಳೆಯನ್ನು ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಏನಾಗ್ತದೆ, ಇಂತಹ ಅಹಂಕಾರ ಪಟ್ಟುಕೊಳ್ಳುವಂತಹ ಮನುಷ್ಯರಿಗೂ ಸಹ ಕಷ್ಟವಾಗ್ತದೆ, ಹೊಟ್ಟೆಗೆ ಇಲ್ಲವಾಗ್ತದೆ, ಬರಗಾಲ ಬರ್ತದೆ. ಬರಗಾಲ ಬಂದ ಕೂಡಲೇ ಏನಾಗ್ತದೆ, ನೀರಿಲ್ಲದೆ ಆಗ್ತದೆ. ನೀರಿಲ್ಲದಿದ್ದರೆ ಏನಾಗ್ತದೆ, ಎಲ್ಲ ಜನರಿಗೂ ಸಹ ಕಷ್ಟವಾಗ್ತದೆ. ಆದ್ದರಿಂದಾಗಿ ನಿನಗಿಂತ ಮಿಗಿಲವರು ಇದ್ದಾರೆ ಭೂಮಿಯಲ್ಲಿ ಸಹ ಇದ್ದಾರೆ, ಬೇರೆಯವರು ಸಹ ಇದ್ದಾರೆ, ಅದು ಪ್ರಕೃತಿ ಇರ್ಬೋದು, ಮನುಷ್ಯ ಇರ್ಬೋದು, ಬೇರೆಯವರು ಸಹ ಇದ್ದಾರೆ. ಆದ್ದರಿಂದ ಅಹಂಕಾರವನ್ನು ಪಟ್ಟುಕೊಳ್ಬೇಡ, ನಿನಗಿಂತ ಮಿಗಿಲವರು ಇದ್ದಾರು ಭುವಿಯಲ್ಲಿ. ಸುಳ್ಳು ಭ್ರಮೆಯಲ್ಲಿ ನೀ ಮುಳುಗಬೇಡ ಈ ಪ್ರಪಂಚದಲ್ಲಿ, ನೀನು ಸುಳ್ಳು ಭ್ರಮೆಯಲ್ಲಿ ಯಾವತ್ತು ಸಹ ಮುಳುಗಬೇಡ. ನಿನ್ನದೊಂದು ಭ್ರಾಂತಿಯನ್ನು ಬಿಟ್ಟು ಬಿಡು, ನೀನೇ ದೊಡ್ಡ, ಎಲ್ಲ ಶ್ರೇಷ್ಠ, ನೀನೇ ಸಾಧನೆಯನ್ನು ಮಾಡಿದ್ದು, ನೀನೇ ಬಹಳ ಒಂದು ಶ್ರೀಮಂತ ಎಂಬುದಾಗಿ ನೀನು ಮೆರೆದಾಡಬೇಡ. ಸುಳ್ಳು ಭ್ರಮೆಯಲ್ಲಿ ನೀನು ಯಾವತ್ತು ಸಹ ಮುಳುಗಬೇಡ ಅಂಥೇಳಿ ಯಾರು ಹೇಳ್ತಾರೆ, ಈ ಬಿ ಟಿ ಲಲಿತ ನಾಯಕ್ ಅವರು ಹೇಳ್ತಾರೆ. ಅದೇ ರೀತಿ ಒಂದು ಕತೆ ನೆನಪಾಗ್ತದೆ, ಏನಂದರೆ ಅಹಂಕಾರ ಪಟ್ಟುಕೊಳ್ಳುವಂತಹ ಒಂದು ಇಂದ್ರನ ಕತೆ. ಶ್ರೀಕೃಷ್ಣನು ತನ್ನ ಬಾಲ್ಯದಲ್ಲಿ ಏನು ಮಾಡ್ತಿದ್ದ, ಆಟ ಆಡ್ತಿದ್ದ, ಬೇರೆ ಬೇರೆ ತರಹದ ಆಟಗಳನ್ನು ಆಡ್ತಾ ಇದ್ದ. ಅದೇ ರೀತಿ ಗೋಪಿಕೆಯರು ಸಹ ಅವನ ಜೊತೆ ಬಹಳ ಒಂದು ಖುಷಿಯಿಂದ ಇದ್ದರು. ಎಲ್ಲ ಅಲ್ಲಿಯ ಜನರು ಏನು ಮಾಡ್ತಾರೆ, ಇಂದ್ರನೇ ಶ್ರೇಷ್ಠ, ಇಂದ್ರನೇ ಮಳೆಯನ್ನು ಕೊಡುವುದು ಅಂಥೇಳಿ ಎಲ್ಲರೂ ಸಹ ಅವನನ್ನು ಪೂಜಿಸ್ತಾ ಇದ್ರು. ಹಾಗೆ ಇಂದ್ರನಿಗೇನಾಗ್ತದೆ, ತನ್ನನ್ನೇ ಎಲ್ಲರೂ ಸಹ ಪೂಜಿಸ್ತಾರೆ, ತಾನೇ ಶ್ರೇಷ್ಠ ಎಂಬುದಾಗಿ ಏನಾಗ್ತದೆ, ಅವನಿಗೆ ಅಹಂಕಾರ ಬರ್ತದೆ. ನೋಡುವ ಈ ಜನರಿಗೆ ಬುದ್ಧಿ ಕಲಿಸುವ ಅಂಥೇಳಿ ಅವನಿಗೆ ಅನಿಸ್ತದೆ. ಇಂದ್ರನಿಗೆ ಏನು ಮಾಡ್ತಾನೆ, ಅವನು ಮಳೆಯನ್ನೇ ಕೊಡುವುದಿಲ್ಲ, ಮಳೆಯನ್ನು ಆದ್ದರಿಂದಾಗಿ ಅವನು ಅಹಂಕಾರ ಪಟ್ಟುಕೊಂಡು ಜನರಿಗೆ ಕಷ್ಟವನ್ನು ಕೊಡ್ತಾನೆ. ಅಂದರೆ ತನ್ನನ್ನು ಪೂಜಿಸ್ತಾ ಇದ್ದಾರೆ ಜನರು, ಆದರೂ ಸಹ ಅವನು ತಾನೇ ಶ್ರೇಷ್ಠ ಅಲ್ವಾ, ನೋಡು ನನ್ನನ್ನು ಇಲ್ಲದಿದ್ದರೆ ಯಾರು ಮಳೆ ಕೊಡ್ತಾರೆ ನೋಡುವ ಅಂಥೇಳಿ ಅಹಂಕಾರ ಪಟ್ಟುಕೊಂಡು ಅವನು ಏನು ಮಾಡ್ತಾನೆ ಇಂದ್ರ ಮಳೆಯನ್ನು ಕೊಡುವುದಿಲ್ಲ. ಅದು ಕೃಷ್ಣನಿಗೆ ಗೊತ್ತಾಗ್ತದೆ. ಆಗ ಎಲ್ಲರಲ್ಲಿ ಸಹ ಜನರಲ್ಲಿ ಅವನು ಕೃಷ್ಣ ಏನು ಮಾಡ್ತಾನೆ ಹೇಳ್ತಾನೆ,
ನಿಮಗೆ ಮಳೆ ಕೊಡುದು ಇಂದ್ರ ಅಲ್ಲ, ಏನು ಗೋವರ್ಧನ ಬೆಟ್ಟವು ಮಳೆಯನ್ನು ಸುರಿಸುವಂಥದ್ದು ಅಂತ ಹೇಳಿ. ಅಂದಿನಿಂದ ಏನು ಮಾಡ್ತಾರೆ ಜನರು, ಆ ಒಂದು ಮಳೆ ಗೋವರ್ಧನ ಬೆಟ್ಟವನ್ನೇ ಪೂಜಿಸಲಿಕ್ಕೆ ಶುರು ಮಾಡ್ತಾರೆ. ಅದು ಯಾರಿಗೆ ಸಿಟ್ಟು ಬರ್ತದೆ, ಇಂದ್ರನಿಗೆ ಬಹಳ ಸಿಟ್ಟು ಬರ್ತದೆ. ನನ್ನನ್ನು ಪೂಜಿಸೋ ಬದಲು ಗೋವರ್ಧನ ಬೆಟ್ಟವನ್ನು ಪೂಜಿಸ್ತೇನೆ, ನಿಮಗೆ ಕಲಿಸ್ತೇನೆ ನಿಮಗೆ ಜನರಿಗೆ ಅಂಥೇಳಿ ಅವನೇನು ಮಾಡ್ತಾನೆ, ಜೋರಾದ ಮಳೆಯನ್ನು ಸುರಿಸ್ತಾನೆ. ದೊಡ್ಡ ಪ್ರವಾಹವೇ ಬಂದ ಹಾಗೆ ಬರ್ತದೆ. ಆಗ ಎಲ್ಲರೂ ಸಹ ಜನರು ಶ್ರೀಕೃಷ್ಣನಲ್ಲಿ ಕಾಪಾಡು ಕಾಪಾಡು ಅಂಥೇಳಿ ಬೇಡಿಕೊಳ್ತಾರೆ. ಆಗ ನೀವು ಯಾರಿಗೆ ಈಗ ಪೂಜೆ ಮಾಡ್ತಾ ಇರುವುದು ಅಂತ ಹೇಳಿ ಕೇಳ್ತಾನೆ, ಯಾರಿಗೆ? ಗೋವರ್ಧನ ಬೆಟ್ಟಕ್ಕೆ ಅಲ್ವಾ, ಆ ಗೋವರ್ಧನ ಬೆಟ್ಟವೇ ನಿಮ್ಮನ್ನು ಕಾಪಾಡ್ತದೆ ಅಂಥೇಳಿ ಅವನೇನು ಮಾಡ್ತಾನೆ, ಆ ಗೋವರ್ಧನ ಬೆಟ್ಟವನ್ನು ಎಲ್ಲರ ಸಹಾಯದಿಂದ ಆ ಜನರೆಲ್ಲರೂ ಸೇರಿ ಹಾಗೆ ಕೃಷ್ಣನ ಸಹಾಯದಿಂದ ಏನು ಮಾಡ್ತಾರೆ, ಕಿರು ಬೆರಳಿನಲ್ಲಿ ಅವನು ಆ ಗೋವರ್ಧನ ಬೆಟ್ಟವನ್ನು ಎತ್ತಾನೆ. ಗೋವರ್ಧನ ಬೆಟ್ಟವನ್ನು ಎತ್ತಿ ಆ ಜನರಲ್ಲಿ ಎಲ್ಲರನ್ನು ಸಹ ರಕ್ಷಿಸ್ತಾನೆ. ಅದೇ ರೀತಿ ಆ ಪ್ರವಾಹದಿಂದ ಜನರನ್ನು ರಕ್ಷಿಸ್ತಾನೆ. ಈ ರೀತಿಯಾಗಿ ಆ ಒಂದು ಇಂದ್ರನ ಒಂದು ಏನು ಅಹಂಕಾರ ಇದೆ ಎಂಬುದನ್ನು ನಾವಿಲ್ಲಿ ಗಮನಿಸಬಹುದು. ಹೀಗೆ ಇಂದಿನ ತರಗತಿಯಲ್ಲಿ ನಾವು ಬಿಡುಭ್ರಮೆಯದಲ್ಲಿ ಸ್ವಲ್ಪ ಪದ್ಯಭಾಗದ ಭಾವಾರ್ಥವನ್ನು ತಿಳಿದುಕೊಂಡೆವು. ಮುಂದಿನ ತರಗತಿಯಲ್ಲಿ ಭೇಟಿಯಾಗುವ. ವಂದನೆಗಳು.